ಸತ್ಯ ಸಾಯಿ ನಮ್ಮ ಜೀವನದ ಓಂ ಶ್ರೀ ಸಾಯಿರಾಮ್. ಪ್ರಿಯ ವೀಕ್ಷಕರೇ, ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಶ್ರೀಮತಿ ಹರ್ಷಾ ರಘುನಾಥ್ ರವರ ಅನುಭವಗಳನ್ನು ಕೇಳ್ತಾ ಇದ್ರಿ. ಈಗ ಮುಂದುವರೆದ ಭಾಗವನ್ನು ಇವತ್ತು ಕೇಳೋಣ. ಸಾಯಿರಾಮ್ ಆಂಟಿ, ಆಂಟಿ ನೀವು ಗರ್ಭಿಣಿ ಇದ್ದಾಗ ಸ್ವಾಮಿ ತಮಗೆ ಮಾತು ಕೊಟ್ಟಿದ್ದರು, ಮಗುಗೆ ನಾನೇ ನಾಮಕರಣ ಮಾಡ್ತೀನಿ ಅಂತ. ಸ್ವಾಮಿ ನಾಮಕರಣ ಮಾಡಿದ್ದು ಹೇಗೆ ಅದನ್ನೊಂಚೂರು ಹೇಳಿ ಆಂಟಿ. 30 June 1977 ಬೆಳಗ್ಗೆ 10 AM ಗುರುವಾರ ಮಗು ಹುಟ್ಟಿದ್ದು. ತಕ್ಷಣವೇ ಸ್ವಾಮಿ ಸಾಯಂಕಾಲನೇ ಹೋಗಿ ಸ್ವಾಮಿಗೆ ಹೇಳಿದ್ರು, ವಿಚಾರ ತಿಳಿಸಿದ್ರು, ಈ ಥರ ಗಂಡು ಮಗು ಆಗಿದೆ ಸ್ವಾಮಿ ಅಂತ ಹೇಳಿದ್ರು. ಆಮೇಲೆ ಸ್ವಾಮಿ ನನಗೆ ಗೊತ್ತು, ಬಹಳ ಸಂತೋಷ, 3ನೇ ತಿಂಗಳಲ್ಲಿ ನಾನು ನಾಮಕರಣ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಮಗುದು ನಾವು ನಕ್ಷತ್ರ ವಿಚಾರಿಸಿದ್ವಿ, ನಾವು ಮೂಲ ನಕ್ಷತ್ರ. ಇವಾಗ ಮೂಲ ನಕ್ಷತ್ರ ಅಂದರೆ ಏನೇನೋ ಹೇಳ್ತಾರಲ್ಲ ಇವಾಗೆಲ್ಲ, ಸೋದರ ಮಾವಂಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಏನು ಅದೆಲ್ಲನೂ, ಅದು ಅದನ್ನು ಸ್ವಾಮಿಗೆ ಹೇಳಿದ್ರು. ಅದನ್ನು ಸ್ವಾಮಿ ಮಗುದು ಮೂಲ ನಕ್ಷತ್ರ ಅಂತ, ಈ ಸ್ವಾಮಿ ಇರುವಾಗ ನಕ್ಷತ್ರ ಏನು ಮಾಡುತ್ತೆ ಅಂತ ಕೇಳಿದ್ರು ಸ್ವಾಮಿ, ಹೇಳಿದ್ರು ಸ್ವಾಮಿ. ಆವಾಗ ನಮಗೆ ಧೈರ್ಯ ಬಂತು. ಸರಿ, ಅದಾದಮೇಲೆ ಆಗಸ್ಟಲ್ಲಿ ಇದು ನಾವು ಪ್ಲ್ಯಾನ್ ಮಾಡಿದ್ವಿ ಇದನ್ನು ನಾಮಕರಣ ಮಾಡಬೇಕು ಅಂತ. ಆವಾಗ ಆಗಸ್ಟಲ್ಲಿ ಹೋದ್ವಿ ಸ್ವಾಮಿ ಹತ್ರ, ಸ್ವಾಮಿ ನಮ್ಮ ತಂದೆನೇ ಹೋದರು. ಹೋಗ್ಬಿಟ್ಟು ಆಮೇಲೆ ಹೇಳಿದ್ರು, ಸ್ವಾಮಿ ಯಾವಾಗ ನಾಮಕರಣ ಮಾಡ್ತೀರಾ, 3ನೇ ತಿಂಗಳು ಬರ್ತಾಯಿದೆ ಅಂತ ಹೇಳಿದ್ರು ಅವರು. ಆವಾಗ ನಮ್ಮ ಅಜ್ಜಿ ಚೆನ್ನೈಗೆ ಹೋಗಿದ್ರು. ಆವಾಗ ಸ್ವಾಮಿ ಹೇಳಿದ್ರು, ನಿಮ್ಮ ತಾಯಿನ ಚೆನ್ನೈಗೆ ಕಳಿಸ್ಬಿಟ್ಟಿದೀಯಾ ನೀನು, ಅವ್ರನ್ನ ಫಸ್ಟ್ ಕರೆಸು ಅಂತ ಹೇಳಿದ್ರು. ಸ್ವಾಮಿನೇ ಹೇಳಿಬಿಟ್ರು ಅವ್ರಿಗೆ, ಇವ್ರು ಹೇಳೇ ಇರಲಿಲ್ಲ. ಚೆನ್ನೈಗೆ ಇಂದ ಫಸ್ಟ್ ಕರೆಸು, September 1 ಮಾಡ್ತೀನಿ ಅಂತ ಹೇಳಿದ್ರು ಅವರು. ಸರಿ, ತಕ್ಷಣ ನಾವು ಅವರಿಗೆ ಟೆಲಿಗ್ರಾಮ್ ಮಾಡಿಬಿಟ್ಟು, ಅವಾಗೆಲ್ಲ ಟೆಲಿಗ್ರಾಮ್ ಬರ್ತಿತ್ತು ಜಾಸ್ತಿ, ಅವಾಗೆಲ್ಲ ಮಾಡಿ ತಕ್ಷಣ ನೆಕ್ಸ್ಟ್ ಫ್ಲೈಟ್ನಲ್ಲಿ ನಮ್ಮ ಅಜ್ಜಿ ಬಂದ್ಬಿಟ್ರು. ಸರಿ, ನಮಗೇನೋ ಆನಂದನೋ ಆನಂದ. ಆಮೇಲಿಂದ ನಾವು 1ನೇ ತಾರೀಕು ಬೆಳಗ್ಗೆ ಎಲ್ಲ 9 AM ಬನ್ನಿ ಅಂತ ಸ್ವಾಮಿ ಹೇಳಿದರು. ಅದಕ್ಕೆ ಮುಂಚೆ ನನಗೂ ನಮ್ಮ ತಂದೆಗೂ ಸ್ವಲ್ಪ ಆರ್ಗ್ಯುಮೆಂಟ್ ಆಯಿತು. ಯಾಕೆಂದರೆ ಸ್ವಾಮಿ ಹೇಳಿದರು ನಮ್ಮ ಮನೆಗೆ ಬಂದಾಗ, ನಿಮ್ಮನೆಗೆ ಖಂಡಿತ ಬರ್ತೀನಿ ಅಂತ ಹೇಳಿದರು, ನಾಮಕರಣ ನಾನೇ ತಾನೇ ಮಾಡೋದು, ಅದಕ್ಕೆ ಖಂಡಿತ ಬರ್ತೀನಿ ಅಂದರು. ಅದಕ್ಕೆ ನಾನು ನಮ್ಮನೆಗೆ ಅಂದ್ಕೊಂಡೆ. ಆಮೇಲೆ ನಾವಿಬ್ಬರು ಆರ್ಗ್ಯೂ ಮಾಡಿದ್ವಿ, ಅವರು ನಮ್ಮನೆಗೆ ಅಂತ, ಅವರು ನಮ್ಮನೆಗೆ ಅಂತ, ನಾನು ಹಿಂಗೆ ಜಗಳ ಮಾಡ್ತಾಯಿದ್ವಿ. ಆಮೇಲೆ ಇದೆಲ್ಲ ಬೇಡಲೇಬೇಡ ಪ್ರಾಬ್ಲಮ್ಮು, ನಾವು ಸೀದಾ ಹೋಗಿ ಸ್ವಾಮಿನೇ ಕೇಳಿಬಿಡೋಣ ಅಂತ ಅಂತಂದ್ಕೊಂಡು ಸ್ವಾಮಿ ಹತ್ರ ನಮ್ಮ ತಂದೆ ಹೋದರು. ನಮ್ಮ ತಂದೆ ಹೋಗಿ, ಸ್ವಾಮಿ ನನಗೆ ಗೊತ್ತು, ನೀನೇನು ಹೇಳಬೇಡ, ನಿಮ್ಮ ಮನೇಲೂ ಮಾಡಲ್ಲ, ನಿನ್ನ ಮಗಳ ಮನೆಯಲ್ಲೂ ಮಾಡೋದಿಲ್ಲ, ನೀವು ಎಲ್ಲರೂ ಬೃಂದಾವನಕ್ಕೆ ಬನ್ನಿ, ಇಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಇಬ್ಬರು ಜಗಳ ಮಾಡಿಬಿಡಿ, ಇಬ್ಬರೂ ಎರಡು ಕಡೆಯೂ ಬೇಡ, ಇಲ್ಲಿ ಬನ್ನಿ ಅಂತ ಹೇಳಿದ್ರು. ಆಮೇಲೆ ನಮಗದೂ ತುಂಬ ಸಂತೋಷ ಆಯಿತು. ಏಕೆಂದರೆ ಭಗವಂತನ ಸನ್ನಿಧಾನದಲ್ಲಿ ನಾಮಕರಣ ಆಗ್ತಾ ಇದೆಯಲ್ಲ ಅನ್ನೋದೇ ಒಂದು ನಮ್ಮದು ಒಂದು ಜನ್ಮ ಜನ್ಮಾಂತರದ ಪುಣ್ಯ ಅದು ಅಂತ ಅಂದ್ಕೊಂಡು, ಸರಿ ನಾವೆಲ್ಲನೂ 1 September ಹೊರಡೋಕ್ಕೆ ಸ್ವಾಮಿ ಹೇಳಿದ್ರು, ಎಲ್ಲ 9 AM ಬಂದುಬಿಡಿ ಎಲ್ಲನೂ ಅಂತ. ಸರಿ, ನಾವೆಲ್ಲ ಫುಲ್ ಫ್ಯಾಮಿಲಿ ಎಲ್ಲರೂ 2 ಕಾರಲ್ಲಿ ಹೋದ್ವು. ನಾವು ಇನ್ನೊಬ್ಬರು ಪೊಲೀಸ್ ಆಫೀಸರ್ ಇದ್ದರು, ಹೆಬ್ಳೀಕರ್ ಅಂತ, ಸ್ವಾಮಿನೇ ಅವ್ರನ್ನ ಇನ್ವೈಟ್ ಮಾಡಿದರು. ಹೆಬ್ಳೀಕರ್ನ ಅವರ ಮಿಸ್ಸಸ್ ಅವರಿಬ್ಬರನ್ನ ಇನ್ವೈಟ್ ಮಾಡಿದ್ರು. ನಾಮಕರಣ ಟೈಮಲ್ಲಿ ನಾವು ಇಂಟರ್ವ್ಯೂ ರೂಮ್ಗೆ ಎಂಟ್ರ್ ಆದ್ವಿ. ಸರಿ, ಆಮೇಲೆ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರು ಅಂದರೆ ತುಂಬ ಡಿಸಿಪ್ಲಿನ್ಡಾಗಿ ಅರೇಂಜ್ ಮಾಡಿದರು ಎಲ್ಲನೂ. ಒಂದು ಕಡೆ ಎಲ್ಲನೂ ಏನೋ ವಿಭೂತಿಪಟ್ಟಣ ಅಂತ, ಇನ್ನೊಂದು ಕಡೆ ಏನೋ ಹೊದಿಸ್ಬಿಟ್ಟು ಇಟ್ಬಿಟ್ಟಿದ್ರು. ಆಮೇಲೆ ಒಂದು ಕಾರ್ಪೆಟ್ಟು ಸ್ವಾಮಿಗೆ ಸಿಂಹಾಸನದ ಥರ ಮಾಡಿದರು, ಎಲ್ಲ ತುಂಬ ಚೆನ್ನಾಗಿತ್ತು. ಸರಿ, ಆಗ ಸ್ವಾಮಿ ನಿಂತ್ಕೊಂಡಿದ್ರು ನಮಗೋಸ್ಕರ, ಗೆಸ್ಟ್ಸ್ಗೋಸ್ಕರ ಸ್ವಾಮಿ ಕಾಯ್ತಾ ಇದ್ದರು. ಸ್ವಾಮಿ ಹೇಳ್ತಾರೆ, ಲೈಫ್ ಈಸ್ ಮೈ ಮೆಸೇಜ್ ಅಂತ ಹೇಳ್ತಾರೆ. ಹಾಗೆ ಹೋಸ್ಟು ಹೇಗಿರಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಟ್ರು ಸ್ವಾಮಿ. ತುಂಬ ಸಂತೋಷವಾಗಿ ಆನಂದವಾಗಿ ನಮ್ಮನ್ನು ಸ್ವಾಗತಿಸಿದ್ರು ಸ್ವಾಮಿ. ಆಮೇಲೆ ಅವರು ಸಿಂಹಾಸನದ ಮೇಲೆ ಕೂತ್ಕೊಂಡ್ರು. ಕೂತ್ಕೊಂಡ ತಕ್ಷಣ ಮಗುನ ಕೊಡು ಅಂತ ಕೇಳಿದ್ರು ನನ್ನ. ಆಮೇಲೆ ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡ್ರು. ಮಗುನ ಮಲಗಿಸ್ಕೊಂಡು ತಕ್ಷಣ ವಿಭೂತಿ ಕ್ರಿಯೇಟ್ ಮಾಡಿಬಿಟ್ಟು ಹಣೆಗೆ ದೊಡ್ಡದಾಗಿ ವಿಭೂತಿ ಇಟ್ಟರು. ನನ್ನ ನಮ್ಮ ಹಸ್ಬೆಂಡ್ನ ಇಬ್ಬರೂ ಆ ಕಡೆ ಈ ಕಡೆ ಇಬ್ಬರು ಬಂದು ನಿಂತ್ಕೊಳ್ಳಿ ಅಂತ ಹೇಳಿದ್ರು. ನಾವಿಬ್ಬರು ಹತ್ರ, ನಾನು ಸ್ವಲ್ಪ ಭಯ, ನನಗೆ ಸ್ವಾಮಿ ಹತ್ರ ಬಂದು ನಿಂತ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಭಯ. ಬಾ ಹತ್ರ ಅಂದರು, ಹತ್ರ ಬಾ ಅಂದರು.
ಬಾ ಹತ್ರ ಬಂದು ನಿಂತ್ಕೊ ಅಂದರು. ಸ್ವಾಮಿ ಹತ್ರ ಇಬ್ಬರು ನಿಂತ್ಕೊಂಡ್ವಿ. ಸ್ವಾಮಿ ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ರು. ನನಗೆ ತುಂಬ ಭಯ ಬೇರೆ ಆಗ್ತಾಯಿತ್ತು. ಇವಾಗೆಲ್ಲನೂ ಲೇಟೆಸ್ಟ್ ಇದರಲ್ಲೆಲ್ಲನೂ ಪ್ಯಾಂಪರು ಅದು ಇದು ಎಲ್ಲ ಇದೆ. ಆವಾಗೆಲ್ಲ ಅದೆಲ್ಲ ಇರಲಿಲ್ವಲ್ಲ. ಇನ್ನು ಸ್ವಾಮಿ ಗೌನ ಏನಾಗ್ಬಿಡುತ್ತೋ ಅದು ತುಂಬ ಭಯ ಆಗಿ ತುಂಬ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಆದರೆ ಸ್ವಾಮಿ ಸರ್ವಜ್ಞ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತು. ಕ್ಲೀನಾಗಿತ್ತು ಮಗು, ಏನು ಎಲ್ಲ ಬಂಗಾರದಂಗೆ ಮಲ್ಕೊಂಡಿತ್ತು ಮಗು. ಆಮೇಲೆ ಏನೋ ಹೇಳಿದ್ರು ಕೂಡ ಸ್ವಾಮಿ ತಮ್ಮ ಆತಂಕಕ್ಕೆ ತಕ್ಕಾಗೆ ಅದಕ್ಕೆ ಸಾಂತ್ವನ ಸ್ವಾಮಿ ಹೇಳಿದ್ರು. ಏನು ಹೇಳಿದ್ರು ಸ್ವಾಮಿ? ಹೇಳಿದ್ರು ಸ್ವಾಮಿ ತೊಡೆ ಮೇಲೆ ಮಗು ಮಲ್ಕೊಂಡಿದ್ದಾಗ ನಾನು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ನಾನು ಇನ್ನೇನು ಸ್ವಾಮಿ ಗೌನು ಏನಪ್ಪ ಏನಾದರೂ ಇದು ಮಾಡಿದ್ರೆ ಮಗುದು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಆಮೇಲೆ ಸ್ವಾಮಿ ನನ್ನ ಕೈಗೆ ಮಗುನ ಕೊಟ್ಟರು. ಹೇಳಿದ್ರು ನೀನೇನು ಆತಂಕ ಪಡಬೇಡ, ಎಲ್ಲ ಪಂಚಭೂತಗಳನ್ನೂ ನನ್ನ ಹತೋಟಿನಲ್ಲಿರೋವಾಗ ಇದು ಯಾವ ಇದು ಬಹಳ ಚಿಕ್ಕದು ಸ್ವಾಮಿಗೆ ಇದು, ಆದ್ರಿಂದ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ. ನೀವು ಮನಸ್ಸಲ್ಲಿ ಅನ್ಕೊಂಡಿದ್ದನ್ನ ಸರ್ವಜ್ಞ ಮೂರ್ತಿಯಾದಂಥ ಸ್ವಾಮಿಗೆ ಆ ದಾರವಾಗಿ ಮಗುನ ಕೊಡುವಾಗ ನೀನು ಅನ್ಕೊಂಡಿದ್ ನನಗೆ ಗೊತ್ತಾಗಿದೆ ತಗೋ ಅಂತ ಹೇಳಿ ಹೇಳಿ ಕೊಟ್ರು ಅಂತ. ಅದರಲ್ಲಿ ಇನ್ನೊಂದು ಸಲ ಅವರು ಅವರ ಸರ್ವಜ್ಞತ್ವನ ನಮಗೆ ಮನವರಿಕೆ ಮಾಡ್ಕೊ. ಅದೇ ಭಗವಂತ ಅಂತ ಒಂದು ನಿರೂಪಣೆ ನಿರೂಪಿಸಿದ್ರು. ಆಮೇಲೆ ನನ್ನ ಕೇಳಿದ್ರು ಸ್ವಾಮಿ ನೀವೆಲ್ಲ ಏನಾದರೂ ಮಾಡಿಸಿದ್ದೀರಾ ಮಗುಗೆ ಅಂತ ಕೇಳಿದ್ರು. ಅದಕ್ಕೆ ಒಂದೇ ಒಂದು ಚೈನ್ ಮಾಡಿಸಿದ್ವಿ ಸ್ವಾಮಿ ಅಂತ ಹೇಳಿದೆ ನಾನು. ಸರಿ ಹಂಗಾದರೆ ಅಂದ್ಬಿಟ್ಟು ತಕ್ಷಣ ಒಂದು ಡಾಲರ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಕಡೆ ಶಿರಡಿ ಸಾಯಿಬಾಬಾ ಒಂದು ಕಡೆ ಸ್ವಾಮಿ ಇರೋ ಅಂಥ ಒಂದು ಡಾಲರ್ನ ಕ್ರಿಯೇಟ್ ಮಾಡಿಬಿಟ್ಟು ನನ್ನ ಕೈಗೆ ಕೊಟ್ಟರು ಸ್ವಾಮಿ. ಆಮೇಲೆ ನೀವೇನಾದರೂ ಹೆಸರು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರು. ನಮ್ಮ ಅಜ್ಜೀನ ಕೇಳಿದ್ರು, ದೊಡ್ಡವರಲ್ವ ಅವರು, ನಮ್ಮ ಅಜ್ಜೀನ ಕೇಳಿದ್ರು. ನಮ್ಮ ಮನೆಯಲ್ಲಿ ಒಂದು ಅಭ್ಯಾಸ ಇತ್ತು. ನಮ್ಮ ಅಜ್ಜಿ ಸೀತಮ್ಮ ಅವರು ಎಲ್ಲ ಮೊಮ್ಮಕ್ಕಳಿಗೂ ಅವರೇ ನಾಮಕರಣ ಮಾಡ್ತಿದ್ರು, ಅವರೇ ಹೆಸರನ್ನು ಸಜೆಸ್ಟ್ ಮಾಡ್ತಾಯಿದ್ರು. ನನ್ನ ಮಗನಿಗೆ ಆವಾಗ ಅವ್ರಿಗೆ ಯಾವ ಹೆಸರೂ ಅವ್ರಿಗೆ ತಲೆಗೆ ಹೋಗಲಿಲ್ಲ ಅವ್ರಿಗೆ. ಆದ್ದರಿಂದ ನಮಗೆ ಆದಷ್ಟು ಸ್ವಾಮಿಯವರಿರಲಿ ಅನ್ನೋದೇ ಒಂದು ನಮ್ಮ ಮನಸ್ಸಿನಲ್ಲಿತ್ತು. ನಮಗೆ ಸ್ವಾಮಿ ನಮ್ಮನ್ನು ನಮ್ಮ ಅಜ್ಜಿನ ಫಸ್ಟ್ ಕೇಳಿದ್ರು, ಮೊದಲು ನಮ್ಮ ಅಜ್ಜಿನ ಕೇಳಿದ್ರು. ಏಕೆಂದರೆ ಅವರೇ ಇಡ್ತಾ ಇದ್ದಿದ್ದರಿಂದ ನಮ್ಮ ಅಜ್ಜಿನ ಕೇಳಿದ್ರು ನೀವೇನಾದ್ರೂ ಹೆಸರನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಸ್ವಾಮಿ ಭಗವಂತ ಎಲ್ಲ ನಿಮಗೇ ಬಿಟ್ಬಿಟ್ಟಿದ್ದೀವಿ ಸ್ವಾಮಿ, ಅದಕ್ಕೆ ನೀವೇ ಇಡಬೇಕು ಅಂತ ಹೇಳಿದ್ರು ನಮ್ಮ ಅಜ್ಜಿ. ಸ್ವಾಮಿ ನಮ್ಮ ಅಜ್ಜಿನ ಕೇಳಿ ಆದಮೇಲೆ ನನ್ನನ್ನು ನಮ್ಮ ಯಜಮಾನ್ರನ್ನ ಇಬ್ಬರನ್ನು ಕೇಳಿದ್ರು, ನಿಮಗೆ ಯಾವುದಾದ್ರೂ ಹೆಸರು ಮನಸ್ಸಲ್ಲಿದೆಯಾ ಅಥವಾ ಏನೋ ನಾನು ಯಾವುದಿಟ್ಟರೂ ಅಭ್ಯಂತರ ಇಲ್ವಾ ಅಂತ ಕೇಳಿದ್ರು ಸ್ವಾಮಿ. ಅದಕ್ಕೆ ಖಂಡಿತ ಇಲ್ಲ ಸ್ವಾಮಿ, ನಾವು ನೀವು ಯಾವುದಿಟ್ಟರೂ ನಮಗೆ ತುಂಬ ಸಂತೋಷ ಸ್ವಾಮಿ ಅಂತ ಹೇಳಿದ್ವಿ. ತಂದೆ ತಾಯಿಗೆ ಕೇಳಬೇಕು ಅನ್ನೋ ಒಂದು ಅವ್ರಿಗೆ ಅವ್ರಿಗೂ ಸಜೆಸ್ಟ್ ಮಾಡೋ ಒಂದು ಹಕ್ಕಿದೆ ಅನ್ನೋದು ಒಂದು ಡಿಸಿಪ್ಲಿನ್ನ ನಮಗೆ ಸ್ವಾಮಿ ನಮಗೆ ತೋರಿಸ್ಕೊಟ್ರು. ಅದನ್ನು ಪ್ರತಿಯೊಬ್ಬರನ್ನೂ ಕೇಳಿದ್ರು ಸ್ವಾಮಿ. ಅದೇ ಒಂದು ಇದು ಒಂಥರ ಸ್ವಾಮಿಗೆ ನಾವೇನಾದ್ರೂ ಯಾರಾದರೂ ಇಟ್ಕೊಂಡಿದ್ದೀವಿ ಅನ್ನೋ ಮನಸ್ಸಲ್ಲಿ ಅದು ಬರಬಾರ್ದು ಅಂದ್ಬಿಟ್ಟು ಪ್ರತಿಯೊಬ್ಬರನ್ನು ಕ್ಲಿಯರಾಗಿ ಕ್ಲಾರಿಫೈ ಆಗಲಿ ಅಂದ್ಬಿಟ್ಟು ಎಲ್ಲ ಕೇಳಿದ್ರು. ಆಮೇಲೆ ಸ್ವಾಮಿ ಸರಿ ಹಂಗಾದರೆ ಈ ಸ್ವಾಮಿದು ರತ್ನಾಕರ ವಂಶ, ಅದಕ್ಕೆ ರತ್ನಾಕರ ಅಂತ ಹೆಸರಿಟ್ಟರೆ ಪರವಾಗಿಲ್ವಾ ಅಂತ ಕೇಳಿದ್ರು. ಖಂಡಿತ ಪರವಾಗಿಲ್ಲ ಸ್ವಾಮಿ, ನಮಗೆ ತುಂಬ ಸಂತೋಷ ತುಂಬ ಆನಂದ ನಮಗೆ ಆ ಹೆಸರಿಟ್ರೆ ಅಂತ ಹೇಳಿದ್ವಿ. ಆಮೇಲೆ ತಕ್ಷಣ ಮಗುನ ನನ್ನ ಕೈಗೆ ಕೊಟ್ಟರು. ನನ್ನ ಕೈಗೆ ಕೊಟ್ಬಿಟ್ಟು ಎರಡು ಕಿವಿನಲ್ಲೂ ಮೂರು ಸಲ ರತ್ನಾಕರ 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 ಅಂತ ಕೂಗಿದ್ರು. ಕೂಗಿ ಆದಮೇಲೆ ಆಮೇಲೆ ಈ ಮಗು ಎಷ್ಟು ಅದೃಷ್ಟ ಮಾಡಿದೆ, ಅದು ಮುಂದೆ ರತ್ನಗಳು ತೊಗೊಂಡು ಬರುತ್ತೆ ಅಂತ ಹೇಳಿಬಿಟ್ಟು ಈ ಮಗು ಮೇಲೆ ನಂದು ಸಂಪೂರ್ಣ ಅನುಗ್ರಹ ಇದೆ ಅಂತ ಹೇಳಿದ್ರು ಸ್ವಾಮಿ. ಆಮೇಲೆ ನಮ್ಮ ಅಜ್ಜಿ ಹತ್ರ ಬಂದರು. ನಮ್ಮ ಅಜ್ಜಿ ಹತ್ರ ಬಂದುಬಿಟ್ಟು ಅದೇ ಈ ಥರ ಈ ಉಂಗ್ರನ ಅವ್ರಿಗೊಂದು ಮೆಟೀರಿಯಲೈಸ್ ಮಾಡಿಕೊಟ್ರು. ಉಂಗ್ರ ಈ ಗಣೇಶನ ಉಂಗ್ರನ ಸ್ವಾಮಿ ಮೆಟೀರಿಯಲೈಸ್ ಮಾಡಿ ಬೆರಳಿಗೆ ಕೊಟ್ಟರು, ಅರ್ಧ ಹಾಕ್ಕೊಂಡ್ರು ಅವರು. ಆಮೇಲೆ ಸ್ವಾಮಿ ಇದು ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಆಮೇಲೆ ತಕ್ಷಣ ಸ್ವಾಮಿ ಬಂದು ಹಾಕಿದ್ರು, ಪೂರ್ತಿ ಹಿಂಗೆ ಹಾಕಿದ್ರು. ಈ ಸ್ವಾಮಿಗೆ ಅಸಾಧ್ಯ ಅನ್ನೋದೇ ಇಲ್ಲ, ಎಲ್ಲ ಸಾಧ್ಯ ಅದೇ ಸ್ವಾಮಿಗೆ ಅಂತ ಹೇಳಿದ್ರು ಸ್ವಾಮಿ. ಆಮೇಲೆ ಹಾಕಿಬಿಟ್ಟು ನೀನು
ಇದನ್ನು ಸದಾಕಾಲನೂ ನೀನಿರೋವರೆಗೂ ನೀನು ಇದನ್ನು ಹಾಕ್ಕೊಂಡಿರಬೇಕು, ನಿನ್ನನ್ನು ಕಾಪಾಡುತ್ತೆ, ನಿನ್ನ ಕೊನೆ ಉಸಿರು ಇರೋವರೆಗೂ ನೀನು ಹಾಕ್ಕೋಬೇಕು ಅಂತ ಹೇಳಿದ್ರು. ಅವರು ಒಂದು ದಿನ ಅವರ ಈ ಉಂಗುರನ ತೆಗಿಲಿಲ್ಲ. ಅವರು ಕೊನೆಯಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಅವರು ವೆಂಟಿಲೇಟ್ರಲ್ಲಿದ್ದ ಕೂಡ ಹೋಗೋಕ್ಕೆ ಮುಂಚೆ ನನ್ನ ಕೈ ಕೊಟ್ಬಿಟ್ಟು, ಈ ಉಂಗುರಕ್ಕೆ ನೀನೇ ಅಮ್ಮ, ನಿನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಈ ಉಂಗುರನ ಕೊಟ್ಬಿಟ್ಟು ವೆಂಟಿಲೇಟ್ರಿಗೆ, ಆಮೇಲೆ ಐ ಸಿ ಯುಯಿಂದ ವೆಂಟಿಲೇಟ್ರಿಗೆ ಶಿಫ್ಟ್ ಮಾಡಿದ್ರು ಅವ್ರನ್ನ. ಕೊನೆಯಲ್ಲಿ ಪ್ರಾಣ ಹೋಗೋ ಟೈಮಲ್ಲಿ ಒಂದೇ ಒಂದು ವರ್ಡ್ ಅವ್ರಿಗೆ ಬಂದಿದ್ದು, ಸತ್ಯಸಾಯಿ ಬಾಬಾ ಮಹಾನುಭಾವ ಅಂತ ಕೈ ಮುಗಿದ್ಬಿಟ್ಟು ತಕ್ಷಣ ಅವರಿಗೆ ಪ್ರಾಣ ಹೋಯಿತು. ಸೊ ಹೀಗೆ ಆ ಸ್ವಾಮಿ ಅವ್ರ ಪಾದದಲ್ಲಿ ಅವ್ರನ್ನ ಸೇರಿಸ್ಕೊಂಡ್ರು ಸ್ವಾಮಿ. ನಾವು ಮತ್ತೆ ನಾಮಕರಣಕ್ಕೆ ವಾಪಸ್ ಬರೋಣ. ಆಮೇಲೆ ಸ್ವಾಮಿ ಎರಡು ಸೀರೆನ ಕೈಯಲ್ಲಿಟ್ಕೊಂಡ್ರು. ಒಂದು ಸೀರೆನ ಮೊದಲು ನಮ್ಮ ತಾಯಿಯವರಿಗೆ ಕೊಟ್ಟರು. ನಮ್ಮ ತಾಯಿಗೆ ಹೇಳಿದ್ರು, ಈ ಸೀರೆ ನಿನಗೆ ಯಾತಕ್ಕೆ ಕೊಡ್ತಿದ್ದೀನಿ ಅಂದರೆ, ಈ ಮಗುನ ಹೆತ್ತ ತಾಯಿನ ಹೆತ್ತಿರೋದ್ರಿಂದ ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೊಂದು ಸೀರೆ ಕೊಟ್ಟರು. ಅದಾದ ನಂತರ ನನಗೊಂದು ಸೀರೆ ಕೊಟ್ಟರು ಸ್ವಾಮಿ. ಕೊಟ್ಬಿಟ್ಟು ಹೇಳಿದ್ರು, ಈ ಮಗುನ ಹೆತ್ತಿದ್ದಕ್ಕೋಸ್ಕರ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಸ್ವಾಮಿ. ಸ್ವಾಮಿಯವರ ಪ್ರತಿಯೊಂದು ಮಾತಿನಲ್ಲೂ ಒಂದು ಅರ್ಥಗರ್ಭಿತವಾದ ಒಂದು ವಿಷಯ ಇದೆ. ಈ ಮಗು ಭಗವಂತನ ಹತ್ರ ನಾಮಕರಣ ಮಾಡಿಸ್ಕೋತಾ ಇದೆ. ಈ ಆನಂದನ ನೀವೆಲ್ಲ ಅನುಭವಿಸ್ತಾ ಇದ್ದೀರಾ, ಇಷ್ಟು ನೀವು ಅದೃಷ್ಟವಂತರು ನೀವೆಲ್ಲಾನು ಅನ್ನೋದನ್ನು ನಮಗೆ ಈ ಸೀರೆ ಕೊಡೋದ್ರ ಮೂಲಕ ನಮಗೆ ತಿಳಿಯಪಡಿಸಿದ್ದಾರೆ ಸ್ವಾಮಿ ಅದನ್ನು. ಅದಕ್ಕೆ ಈ ಮಗುನೂ ಎಷ್ಟು ಅದೃಷ್ಟ ಮಾಡಿದೆ, ಆಮೇಲೆ ಅದು ತಂದೆ ತಾಯಿನೂ ಎಷ್ಟು ಅದೃಷ್ಟ ಮಾಡಿದ್ದೀರಾ ಅನ್ನೋದನ್ನು ನಮಗೆ ತಿಳಿಯಪಡಿಸಿದ್ದಾರೆ ಸ್ವಾಮಿ. ಅದಾದ ನಂತರ ನಾನು ಸ್ವಾಮಿನ ಕೇಳಿದೆ, ಸ್ವಾಮಿ ಮಗುಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಸ್ವಾಮಿ ಅಂತ ಕೇಳಿದೆ. ಸ್ವಾಮಿ ನಕ್ಬಿಟ್ಟು ಆಮೇಲೆ ನಮ್ಮ ತಂದೆಯವ್ರ ಕಡೆ ನೋಡಿದ್ರು. ಅವರು ನಾವು ಸ್ಲೇಟು ಬಳಪ ಎರಡೂ ತೊಗೊಂಬಂದಿದ್ವಿ, ನಾವು ಅವೆರಡನ್ನ ಸ್ವಾಮಿ ಕೈ ಕೊಟ್ವಿ. ಮಗು ಕೈ ಸ್ವಲ್ಪ ಹಿಡ್ಕೊಂಡು ಹಂಗೆ ಮಾಡಿಬಿಟ್ಟು ಅವರೇ ಓಂ ಅಂತ ದೊಡ್ಡದಾಗಿ ಬರೆದ್ರು ಅದನ್ನು ಸ್ಲೇಟ್ ಮೇಲೆ. ಅದನ್ನು ನಾವು ಲ್ಯಾಮಿನೇಟ್ ಮಾಡಿಬಿಟ್ಟು ಅದನ್ನು ಇವಾಗ್ಲೂ ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ನಾವು ಅದನ್ನು. ನನ್ನ ಮಗನ ನಾಮಕರಣದ ಮಂಗಳ ಕಾರ್ಯಕ್ಕೆ ಸ್ವಾಮಿ ನಾಲ್ಕು ಜನಕ್ಕೆ ಅದೊಂದು ವೀಕ್ಷಿಸುವಂಥ ಭಾಗ್ಯನ ಕರುಣಿಸಿದ್ರು. ಅವರು ಸತ್ಯಸಾಯಿ ಹಾಸ್ಪಿಟ್ಲಲ್ಲಿ ನಿರಂತರವಾಗಿ ಸೇವೆ ಮಾಡ್ತಿರೋ ಸಾಯಿ ಮೀರಾ ಮತ್ತು ಅವ್ರ ತಂದೆಯವರು, ಆಮೇಲೆ ಸ್ವಾಮಿ ಪರಮ ಭಕ್ತರು ಅವರ ಹೆಬ್ಳೀಕರ್ ಅಂತ ಅವ್ರ ಹೆಸರು, ಆ ದಂಪತಿಗಳು ಅವ್ರ ನಾಲ್ಕು ಜನಕ್ಕೂ ಇಂಥ ಅದೃಷ್ಟ ಸಿಕ್ತು. ಸ್ವಾಮಿ ನಾಮಕರಣ ಎಲ್ಲ ಮುಗಿದ ಮೇಲೆ ಅವರಿಗೆ ಪಾದ ನಮಸ್ಕಾರ ಕೊಟ್ಟು ವಿಭೂತಿ ಕೊಟ್ಟು ಅವ್ರಿಗೂ ಅನುಗ್ರಹ ಮಾಡಿದ್ರು. ಆಮೇಲೆ ನಾವು ನನಗೆ ಒಂದು ತುಂಬ ಆಸೆ ಇತ್ತು ರೆಕಾರ್ಡ್ ಮಾಡಬೇಕು ಅಂತ. ಸ್ವಾಮಿ ಹೆಸರಿಡೋದು, ಸ್ವಾಮಿ ಮಾತಾಡೋದು ಇವೆಲ್ಲ ನನಗೆ ತುಂಬ ಆಸೆ ಇತ್ತು. ಅದಕ್ಕೆ ನನ್ನ ಹತ್ರ ಒಂದು ನ್ಯಾಷನಲ್ ಪ್ಯಾನಸೋನಿಕ್ ಅಂದ್ಬಿಟ್ಟು ಒಂದು ದೊಡ್ಡ ಟೇಪ್ ರೆಕಾರ್ಡರ್ ಇಟ್ಕೊಂಡಿದ್ದೆ, ಅದನ್ನು ತೊಗೊಂಬಂದ್ವಿ. ತಂದುಬಿಟ್ಟು ನನ್ನ ಹಿಂದೆ ಇಟ್ಕೊಂಡು ಒಂದು ಕವರು ಮಾಡಿಬಿಟ್ಟಿದ್ವಿ, ಒಂದು ಟವಲ್ನ ಕವರ್ ಮಾಡಿಬಿಟ್ಟಿದ್ವಿ. ನನಗೆ ಭಯ, ಸ್ವಾಮಿ ಎಲ್ಲಿ ನೋಡ್ಬಿಡ್ತಾರೋ ಅಂತ ಭಯ. ಆ ಜಗತ್ತನ್ನೇ ನೋಡೋ ಸ್ವಾಮಿಗೆ ಇದೊಂದು ದೊಡ್ಡ ವಿಷಯನ, ಒಂದು ಕವರ್ ಮಾಡಿ ಒಂದು ಟವಲ್ ಕವರ್ ಮಾಡಿಬಿಟ್ರೆ ಸ್ವಾಮಿಗೆ ಗೊತ್ತಾಗದೇ ಇರುತ್ತಾ, ಸರ್ವಜ್ಞಮೂರ್ತಿ ಸ್ವಾಮಿ. ಆಮೇಲೆ ಸ್ವಾಮಿ ವಾರಗಣ್ಣಲ್ಲಿ ನೋಡಿಬಿಟ್ಟು ಸುಮ್ಮನಾಗ್ಬಿಟ್ರು. ಆಮೇಲೆ ನಾನೇ ಕೇಳಿದೆ ಸ್ವಾಮಿನ, ಸ್ವಾಮಿ ರೆಕಾರ್ಡ್ ಮಾಡ್ಬೋದಾ ಸ್ವಾಮಿ ಅಂತ ಕೇಳಿದೆ. ಅದಕ್ಕೆ ಅಯ್ಯೋ ಬೇಡ ಬೇಡ, ರೆಕಾರ್ಡ್ ಮಾಡಬೇಡ, ರೆಕಾರ್ಡ್ ಮಾಡಬೇಡ ಅಂದರು. ಸರಿ, ಆಮೇಲೆ ಸುಮ್ಮನಾಗ್ಬಿಟ್ಟೆ ನಾನು. ಸರಿ, ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು. ಆಮೇಲೆ ನಾವು ವಾಪಸ್ ಹೋಗುವಾಗ ನನಗೆ ಮನಸ್ಸಿನಲ್ಲಿ ಒಂದು ಥಾಟ್ ಬಂತು, ಸ್ವಾಮಿ ಯಾಕೆ ಬೇಡ ಅಂದರು ಅಂತ ಒಂದು ಥಾಟ್ ಬಂತು. ಆವಾಗ ನನಗೆ ಒಂದು ಸ್ವಾಮಿ ಸೇಯಿಂಗ್ ಒಂದು ನನಗೆ ಜ್ಞಾಪಕ ಬಂತು. ನಾನು ಸತ್ಯಂ ಶಿವಂ ಸುಂದರಂ ಓದ್ತಾ ಇದ್ದೆ ಒಂದು ಸಲ, ಓದ್ತಾ ಇದ್ರಲ್ಲಿ ಅದರಲ್ಲಿ ಸ್ವಾಮಿ ಅಡ್ವೈಸ್ ಮಾಡುವಾಗ ಸ್ಟೂಡೆಂಟ್ಸ್ಗೆ ಹೇಳಿದರೆ, ಮೈಂಡು ಈಸ್ ದ ಟೇಪ್ ರೆಕಾರ್ಡರ್, ಟೇಪ್ ರೆಕಾರ್ಡರ್ ಈಸ್ ನಾಟ್ ಪರ್ಮನೆಂಟ್ ಅಂತ ಹೇಳಿದ್ರು ಸ್ವಾಮಿ. ಟೇಪ್ ರೆಕಾರ್ಡ್ರು ಶಾಶ್ವತ ಅಲ್ಲ ಅಂತ ಹೇಳಿದ್ರು ನಮಗೆ. ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಸ್ವಾಮಿ. ಟೇಪ್ ರೆಕಾರ್ಡರ್ ಆದರೆ ಇವತ್ತಿರತ್ತೆ, ನಾಳೆ ಹೊಟ್ಟೋಗುತ್ತೆ. ಟೇಪ್ ರೆಕಾರ್ಡು ಇರಲ್ಲ, ಟೇಪು ಇರೋದಿಲ್ಲ, ಯಾವುದೂ ಇರೋದಿಲ್ಲ. ನಿಮ್ಮ ಮೈಂಡಲ್ಲಿ ರೆಕಾರ್ಡ್ ಆಗಿದ್ದರೆ ಮುಂದಿನ ನಮ್ಮ ಪೀಳಿಗೆಯವರಿಗೆ, ಮುಂದಿನ ಜನರೇಷನ್ ಅವರಿಗೆ ನಾವು ಸ್ವಾಮಿದು
ದೈವತ್ವ, ಸ್ವಾಮಿ ಪವಾಡತ್ವ, ಸ್ವಾಮಿ ಮಹಿಮೆ ಮತ್ತು ಸ್ವಾಮಿ ಅವತಾರ ಪುರುಷ ಅನ್ನೋದನ್ನು ನಾವು ಮುಂದಿನ ಮಕ್ಕಳಿಗೆ ನಾವು ತಿಳಿಯಪಡಿಸ್ಬೋದು. ಇವಾಗಾದರೆ ನಾವು ಪ್ರತ್ಯಕ್ಷವಾಗಿ ಸ್ವಾಮಿನ ನೋಡ್ತಾ ಇದ್ದೀವಿ. ಬಟ್ ಎಷ್ಟೋ ಸಾವಿರಾರು ಜನ ಸ್ವಾಮಿ ದರ್ಶನ ಮಾಡದೇ ಇದ್ದವರು ಇದ್ದಾರೆ. ಅವರಿಗೆಲ್ಲ ಆ ಸ್ವಾಮಿ ಭಗವಂತ ಅಂತ ನಾವು ಇದೆಲ್ಲ ತಿಳಿಸಿದ್ರೆ ಅವ್ರಿಗೂ ಇದೊಂದು ಅವತಾರ ಪುರುಷ ಅಂತ ಅವರಿಗೆ ಮನದಟ್ಟಾಗುತ್ತೆ. ನಮ್ಮ ಹಸ್ಬೆಂಡು ಆವಾಗ ತಾನೇ ಜರ್ಮನಿಯಿಂದ ಬಂದಿದ್ದರು. ಅವರೊಂದು ಮಿನೋಲ್ಟಾ ಒಂದು ಇದು ಕ್ಯಾಮ್ರಾ ತೊಗೊಂಬಂದಿದ್ದರು. ಅದೇನೇ ಫಸ್ಟ್ ಕಲರ್ ಕ್ಯಾಮ್ರಾ, ಮೊದಲೆಲ್ಲನೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತಿತ್ತು. ಅದರಲ್ಲಿ ಸ್ವಾಮಿನೇ ಎಲ್ಲರನ್ನೂ ನಿಲ್ಲಿಸ್ಕೊಂಡು ಪ್ರತಿಯೊಬ್ಬರನ್ನು ನಿಲ್ಲಿಸ್ಕೊಂಡು ಫೋಟೋ ತೆಗೆದ್ರು, ಗ್ರೂಪ್ ಫೋಟೋ ತೆಗೆದ್ರು, ನಮ್ಮಿಬ್ಬರದೇ ಫೋಟೋ ತೆಗೆದ್ರು, ನಂದು ಮಗುದು ಅವರು ಸ್ವಾಮಿ ಇರುವಂಥ ಫೋಟೋ ತೆಗೆದ್ರು, ಪ್ರತಿಯೊಂದು ಫೋಟೋನು ತೆಗೆದ್ರು. ಆಮೇಲೆ ಅದು ಆವಾಗವಾಗ ಆಫ್ ಆಗ್ತಿತ್ತು. ಇವಾಗ ನಾವೆಲ್ಲ ನಿಂತಿದ್ದೀವಿ, ತೆಗಿ ಅಂತ ಹೇಳಿದ್ರು ಸ್ವಾಮಿ. ಅದಕ್ಕೆ ನಮ್ಮ ಹಸ್ಬೆಂಡು, ಸ್ವಾಮಿ ಸ್ವಲ್ಪ ಚಾರ್ಜ್ ಆಗಬೇಕು ಸ್ವಾಮಿ ಇದು ಅಂತ ಹೇಳಿದ್ರು. ಸ್ವಾಮಿಗೆ ನಕ್ಬಿಟ್ರು ಸ್ವಾಮಿ ಅದನ್ನು ನೋಡಿ, ಚಾರ್ಜ್ ಆದ್ಮೇಲೆ ಆ ಸರಿ ಸರಿ ಅಂತಂದ್ಬಿಟ್ಟು ಆಮೇಲೆ ಫುಲ್ ಫೋಟೋ ತೆಗೆಸ್ಕೊಂಡ್ರು. ಅದೆಲ್ಲ ಫೋಟೋಸು ನಮ್ಮ ಹತ್ರ ಇದೆ ಇವಾಗ. ಆಮೇಲೆ ಎಲ್ಲನೂ ನಾಮಕರಣ ಎಲ್ಲ ಮುಗಿದ್ಮೇಲೆ ನಮಗೆಲ್ಲನೂ ಸ್ವೀಟ್ಸು ಅದೆಲ್ಲ ಕೊಟ್ಟರು. ಸ್ವಾಮಿ ಲಾಡು ಮಾಡಿಸಿದ್ರು, ಲಾಡು ಎಲ್ಲ ಕೊಟ್ಬಿಟ್ಟು, ಸರಿ ನೀವೆಲ್ಲ ಸಂತೋಷವಾಗಿ ಹೋಗ್ಬಿಟ್ಟು ಬನ್ನಿ, ಆನಂದವಾಗಿ ಹೋಗ್ಬಿಟ್ಟು ಬನ್ನಿ, ನಿಮ್ಮೆಲ್ಲರ ಮೇಲೂ ನನ್ನ ಅನುಗ್ರಹ, ಸಂಪೂರ್ಣ ಅನುಗ್ರಹ ಇದೆ ಅಂತ ಹೇಳಿ ಕಳಿಸ್ಕೊಟ್ರು. ಸರಿ, ನನ್ನ ಮಗಂದು ನಾಮಕರಣದ ಮಂಗಳ ಕಾರ್ಯ ಶಾಶ್ವತವಾಗಿ ನನ್ನ ಮನಸ್ಸಿನಲ್ಲಿ ಚಿರಸ್ಮರಣೀಯಾಗಿ ಸ್ಮರಣೀಯವಾಗಿ ಉಳಿದಿದೆ. ನಂದು ಉಳಿದಿರುತ್ತೆ, ಯಾವಾಗಲೂ ಶಾಶ್ವತವಾಗಿರುತ್ತೆ ನಮ್ಮದು. ಹೌದು ಆಂಟಿ, ಅದ್ಭುತವಾದ ಅನುಭವ ಇದು. ಆಮೇಲೆ ಸ್ವಾಮಿಯವರು ನಿಮಗೆ, ಸ್ವಾಮಿಯವರಲ್ಲಿ ಮತ್ತು ನಿಮ್ಮ ಒಡನಾಟ ಎಷ್ಟು ಥರ ಅವಿನಾಭಾವ ಸಂಬಂಧ ಇತ್ತು ಅನ್ನೋದನ್ನು ನಿಮ್ಮ ಮಾತಲ್ಲಿ ನಾವು ಕೇಳ್ಪಟ್ವಿ. ಬಹಳ ಆನಂದ ಆಗಿದೆ. ಆಮೇಲೆ ಈ ಛಾಯಾಚಿತ್ರಗಳನ್ನೆಲ್ಲ ಈಗ ನಾವು ನೋಡ್ತಾ ಇದ್ದೀವಿ, ನಮ್ಮ ವೀಕ್ಷಕರು ಕೂಡ ಇದನ್ನು ನೋಡ್ಬೋದು. ಪ್ರಿಯ ವೀಕ್ಷಕರೇ, ಈವರೆಗೂ ಶ್ರೀಮತಿ ಹರ್ಷಾ ರಘುನಾಥ್ರವರ ಅನುಭವಗಳನ್ನ ಕೇಳಿದಿರಿ. ಇದರ ಮುಂದುವರೆದ ಭಾಗವನ್ನು ನೀವು ಮುಂದಿನ ಸಂಚಿಕೆಯಲ್ಲಿ ಕೇಳಲಿದ್ದೀರಿ. ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಜೈ ಸಾಯಿರಾಮ್. ಶ್ರೀ ಸತ್ಯ ಸಾಯಿ ನಮ್ಮ ಜೀವ.